ಸರ್ಕಾರಿ ಶಾಲೆ ಅಂದ್ರೆ ಮೊದಲು ಮೂಗು ಮುರಿಯುವಂತಹ ಪರಿಸ್ಥಿತಿ. ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಹಿಂದೇಟನ್ನ ಆಗ್ತಾ ಇದ್ರು. ಇದರ ನಡು ನಡುವೆನೆ ಶಾಲೆಯ ಆಡಳಿತ ಮಂಡಳಿಯಿಂದ ಎಡವಟ್ಟೊಂದು ಆಗಿದೆ. ಎಸ್, ಹಾಗಾದ್ರೆ ಯಾವುದು ಅದು ಎಡವಟ್ಟು? ಏನಾಯ್ತು ಸರ್ಕಾರಿ ಶಾಲೆಯಲ್ಲಿ? ಎಸ್, ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಎಲ್ಲರೂ ಕೂಡ ಮೂಗು ಮುರಿತಾರೆ. ಖಾಸಗಿ ಶಾಲೆಗಳಿಗೆ ಕಳಿಸೋದಕ್ಕೆ ಪೋಷಕರು ತುಂಬಾಲನ್ನ ಹಾಕ್ತಾರೆ. ಅದರ ನಡು ನಡುವೆ ಖಾಸಗಿ ಶಾಲೆ ಅಂದ್ರೆ ಮೂಗು ಮುರಿಯುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದ ಆಡಳಿತ ಮಂಡಳಿಯಿಂದ ಎಡವಟ್ಟೊಂದು ಆಗಿದೆ. ಶಾಲೆಯ ಆಡಳಿತ ಮಂಡಳಿಯಿಂದ ಎಡವಟ್ಟಾಗಿರುವಂತ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳ ದುಸ್ಥಿತಿ ಯಾರಿಗೂ ಬೇಡಪ್ಪ ಬೇಡ ಅನ್ನಿಸ್ತಾ ಇದೆ. ಹಾಗಾದ್ರೆ ಏನಾಯ್ತು ಸರ್ಕಾರಿ ಶಾಲೆಯಲ್ಲಿ? ಅಂತಹ ಎಡವಟ್ಟು ಏನಾಗಿದೆ? ಸರ್ಕಾರಿ ಶಾಲೆಗೆ ಪೋಷಕರು ಕಳಿಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಅಂತಹ ಶಾಲೆಯಲ್ಲಿ ಈಗ ಏನು ಎಡವಟ್ಟೊಂದು ಆಗಿರುವಂತದ್ದು? ಸರ್ಕಾರಿ ಶಾಲೆಗೆ ಬರುವ ಮಕ್ಕಳ ದುಸ್ಥಿತಿ ಅಂತೂ ಯಾರಿಗೂ ಬೇಡವೇ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಏನಾಯ್ತು ಸರ್ಕಾರಿ ಶಾಲೆಯಲ್ಲಿ? ಅಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನಾಗಿರಬಹುದು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈಗಾಗಲೇ ನಾವು ಗಮನಿಸಿದ್ದೀವಿ, ಸರ್ಕಾರಿ ಶಾಲೆಗಳಿಗೆ 100%ಗೆ 70% ಮಕ್ಕಳು ಹೋಗ್ತಾ ಇಲ್ಲ, ಬರೀ ಪ್ರೈವೇಟ್ ಸ್ಕೂಲ್ಗಳತ್ತ ಮುಖ ಮಾಡ್ತಾ ಇದ್ದಾರೆ ಮಕ್ಕಳು. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಎಡವಟ್ಟಾಗಿದೆ. ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ, ಸೌಲಭ್ಯಗಳು ಇರೋದಿಲ್ಲ, ಹಾಗಾಗಿನೇ ಸರ್ಕಾರಿ ಶಾಲೆಗಳತ್ತ ಯಾರು ಕೂಡ ಮುಖ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದಾನೇ ಕಸ ಬಳಿಯುವ ಕೆಲಸ ಮಾಡಿಸಿದ ಸಿಬ್ಬಂದಿ, ಒಂದು ಕಡೆ ರಾಷ್ಟ್ರಗೀತೆ ಇನ್ನೊಂದು ಕಡೆ ನಾಡಗೀತೆ ಹೇಳ್ತಾ ಇರುವಂತಹ ವಿದ್ಯಾರ್ಥಿಗಳು, ಮತ್ತೊಂದು ಕಡೆ ಶಾಲಾ ಆವರಣದಲ್ಲಿ ಕಸ ಗುಡಿಸ್ತಾ ಇರುವಂತಹ ಮಕ್ಕಳು, ಮಲತಾಯಿ ಧೋರಣೆ ಒಬ್ರಿಗೊಂದು ಇನ್ನೊಬ್ರಿಗೊಂದು. ಶಾಲೆಯ ಮಕ್ಕಳೇ ಇಲ್ಲಿನ ಸ್ವಚ್ಛತಾ ಕಾರ್ಮಿಕರಾಗಿದ್ದಾರೆ. ನಿಜಕ್ಕೂ ಕೂಡ ನೋವನ್ನ ಉಂಟು ಮಾಡುವಂತಹ ಸಂಗತಿ ಅಂತಾನೆ ಹೇಳ್ಬೋದು. ಅತ್ತ ರಾಷ್ಟ್ರಗೀತೆ ಹಾಗೆ ನಾಡಗೀತೆಯನ್ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇತ್ತ ಸ್ವಚ್ಛತಾ ಕಾರ್ಯದಲ್ಲಿ ಕಾರ್ಮಿಕರಂತೆ ಕೆಲಸ ಮಾಡ್ತಾ ಇದ್ದಾರೆ ಅವೇ ವಿದ್ಯಾರ್ಥಿಗಳು. ಕ್ಲೀನ್ ಮಾಡ್ತಾ ಇದ್ದಂತಹ ಮಕ್ಕಳು ಕಸದ ತೊಟ್ಟಿ ಬಳಿನೇ ನಿಂತು ಪ್ರೇಯರ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ನೋವನ್ನ ಉಂಟು ಮಾಡ್ತಾ ಇದೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ? ಮಕ್ಕಳೇ ಇಲ್ಲಿ ಕೆಲಸದಾಳಾಗ್ಬಿಟ್ರ ಹೇಗೆ? ಮಕ್ಕಳು ವಿದ್ಯೆ ಕಲಿಯೋಕಂತ ಬರೋದು ಕ್ಷೀಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸ್ಬೇಕು ಅಂತಂದ್ರೆ ಪೋಷಕರು ಹಿಂದೇಟನ್ನ ಆಗ್ತಾ ಇದ್ದಾರೆ. ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಸೌಲಭ್ಯಗಳು ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಖಾಸಗಿ ಶಾಲೆಯತ್ತ ಮುಖ ಮಾಡ್ತಿದ್ದಾರೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ನಿಜಕ್ಕೂ ಕೂಡ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾ ಇರೋದು ನೋವನ್ನು ಉಂಟು ಮಾಡ್ತಾ ಇದೆ. ಶಿವೋದ್ಯೋಗಿ ನಗರದ ಮೋಟಗಿ ತೋಟದ ಶಾಲೆಯಲ್ಲಿ ಮಕ್ಕಳಿಂದ ಕೆಲಸ ಆಗ್ತಾ ಇದೆ, ಇನ್ನೊಂದು ಕಡೆ ರಾಷ್ಟ್ರಗೀತೆ ಹಾಗೆ ನಾಡಗೀತೆ, ಮತ್ತೊಂದು ಕಡೆ ಕಸದ ಪೊರಕೆಯನ್ನು ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಇರುವಂತಹ ಶಾಲೆಯಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಶಿವಯೋಗಿ ನಗರದ ಮೋಟಗಿ ತೋಟದ ಶಾಲೆಯಲ್ಲಿ ಮಕ್ಕಳಿಂದ ಕೆಲಸ ನಡೀತಾ ಇದೆ. ಟೈಮಿಂಗ್ ಅಂದ್ರೆ 10:20, 10:25, 10:25, 10:24 ಈ ಟೈಪ್ ಸರ್ಗಳು ಬರ್ತಾರು. ಸರ್ಗಳು ಟೈಮಿಂಗ್ ಏನೈತೆ ಅದನ್ನ ಹೇಳುತ್ತೆ. ಕರೆಕ್ಟ್ ಬಿಡು ಟೈಮ್ 4:45, ಒಂದು 2 ಮಿನಿಟ್ ಹೆಚ್ಚು ಕಡಿಮೆ ಆಗಂಗೆ ಬಿಡು ಟೈಮ್ ಹೆಂಗ್ ಕರೆಕ್ಟ್ ಬರ್ತಿರ್ಲಿ, ಹಂಗ 10 ಒಳಗೆ ನೀವೆಲ್ಲ ಬರ್ಕೋರಿ ಸ್ಟಾಪ್. ಇಲ್ಲ ನಾವ್ ಈಗಾಗಲೇ ನಮ್ ಕೇಳೋಣ, ನಮ್ಯಾಗನ ನೀವ್ಯಾರು ಕೇಳವ್ರತಂದ್ರು ಅಲ್ಲಿ ಇಳಿದು ಕೇಳದ್ ಬಿಟ್ಬಿಟ್ಟಿವಿ. ಮತ್ತೇನಿಲ್ರಿ, ಎಷ್ಟೋ ಐತ್ರಿ ಸಮಸ್ಯೆ. ಶಿಕ್ಷಣ ಕರೆಕ್ಟ್ ಆಗ್ಬೇಕ್ರಿ ನಮ್ಗ. ನಮ್ ಮಕ್ಕಳು ಶಿಕ್ಷಣ ಚಲೋ ಆಗ್ಬೇಕ ನಮ್ದು ಉದ್ದೇಶ. ಮಕ್ಕಳ ಕಡೆ ಕಸ ಇಡ್ಲಕತ್ತದು, ಮಕ್ಕಳ ಕಡೆ ಕಾಲ ಆರ್ಸ್ಲಾಕತ್ತದು. ಈಗ ನಾವ್ ಮನೆ ಗಿಡ ಹಚ್ಚಲಕ್ಕ ಕುಣಿತದ ಸರ್ ಗ್ರೌಂಡ್ ಹಾಳಾಗ್ಬಿಟ್ಟು ಹಚ್ಚಬೇಡ್ರಿ ತಿಳಿದ್ರಿ. ಏ ನಾವ್ ಹಚ್ಚಾವ್ರಿ ಹಚ್ಚಾರಿದ್ರೆ ಹಚ್ಚಿ, ನಾವೇನ್ ಕೇಳವ್ರ ನಮ್ಮ ನಾವ್ ಸಾರ್ವಜನಿಕ. ಮುಗಿದಾಗಲ್ಲ ಈಗ ನೋಡ್ರಿ, ಎಲ್ಲ ಕಲ್ಲ ದಮ್ ದಮ್ ಕಲ್ಲಲ್ಲ ಮಕ್ಕಳ ಕಲ್ಲಿ ಹೊರಗೆ ತಂದು ಹೋಗಿ ಸರ್ ಕಸಾನು ಅವ್ರ ಕಲ್ಲಿನ ಹೊಡಿಸ್ತಾರ ದಿನ ಅವ್ರ ಕಲ್ಲಿ.